ಎದೆಗಾರಿಕೆ ಇದು 2012ರಲ್ಲಿ ತೆರೆ ಕಂಡ ಕ್ರೈಮ್ ಡ್ರಾಮಾ ಸುಮನ ಕಿತ್ತೂರು ಅವರ ನಿರ್ದೇಶನದಲ್ಲಿ ಅಗ್ನಿ ಶ್ರೀಧರ್ ಅವರ ಕಾದಂಬರಿ ಆಧಾರಿತ ಈ ಚಿತ್ರದಲ್ಲಿ ಆದಿತ್ಯ ಅತುಲ್ ಕುಲಕರ್ಣಿ ಅಚ್ಯುತ್ ಕುಮಾರ್ ಸೃಜನ್ ಲೋಕೇಶ್ ಆಕಾಂಕ್ಷ ಮುಖ್ಯ ಭೂಮಿಕೆಯಲ್ಲಿ ಕಾಣಿಸಿಕೊಂಡಿದ್ದಾರೆ 1990ರ ಸುಮಾರಿನ ಬೆಂಗಳೂರು ಬಾಂಬೆ ಅಂಡರ್ವರ್ಲ್ಡ್ ಮಾಫಿಯಾದ ಸುತ್ತ ಸುತ್ತುವರಿಯುವ ಈ ಚಿತ್ರ 6ನೇ ಬೆಂಗಳೂರು ಇಂಟರ್ನ್ಯಾಷನಲ್ ಫಿಲಂ ಫೆಸ್ಟಿವಲ್ನಲ್ಲಿ ಸ್ಪೆಷಲ್ ಜ್ಯೂರಿ ಅವಾರ್ಡ್ ಗೆಲ್ಲುತ್ತೆ ಸಾಧು ಕೋಕಿಲ ಅವರ ಮ್ಯೂಸಿಕ್ ಈ ಚಿತ್ರದ ಮತ್ತೊಂದು ಆಕರ್ಷಣೆ ರಾಜ್ಯ ಚಲನಚಿತ್ರ ಪ್ರಶಸ್ತಿಯಲ್ಲಿ 3ನೇ ಅತ್ಯುತ್ತಮ ಚಿತ್ರ ಅತ್ಯುತ್ತಮ ಛಾಯಾಗ್ರಾಹಕ ಪ್ರಶಸ್ತಿ ನೀಡಲಾಗುತ್ತೆ ಆಜ್ ತಕ್ ತುಮಹಾರಾ ನಾಮ ಕುಚ್ ಭಿ ಹೋನೆ ದೋ ಆಜ್ ಸೇ ತೂ ಸೋನಾ ಆದ್ರೆ ಇವತ್ತಿನವರೆಗೂ ಹಣಕ್ಕೋಸ್ಕರ ನಾನು ಯಾರನ್ನು ಕೊಲೆ ಮಾಡಿಲ್ಲ ಈ ಚಿತ್ರದ ಮುಖ್ಯ ಭಾಗಗಳನ್ನ ಸಕಲೇಶ್ಪುರ ಹಾಗೂ ಮಂಗಳೂರಿನ ಸುತ್ತಮುತ್ತ ಚಿತ್ರಿಸಲಾಗುತ್ತೆ ಮೊದಲನೇ ಸರಿ ಕೊಲೆ ಮಾಡಿದಾಗ ಹೇಗನ್ನಿಸ್ತು ಶ್ರೀಧರ್ ಚಿತ್ರದ ಪ್ರಾರಂಭಿಕ ಹಂತದಲ್ಲಿ ಕಿಶೋರ್ ಅವರು ನಾಯಕ ನಟರಾಗಿ ಭಾವನಾ ಅವರು ನಾಯಕ ನಟಿಯಾಗಿ ಕಾಣಿಸಿಕೊಳ್ಳುತ್ತಾರೆ ಅನ್ನುವಂತಹ ಸುದ್ದಿ ಬಂದಿರುತ್ತೆ ಆದರೆ ಕಾರಣಾಂತರಗಳಿಂದ ಕಿಶೋರ್ ಅವರ ಪಾತ್ರವನ್ನ ಆದಿತ್ಯ ಅವರು ಹಾಗೂ ಭಾವನಾ ಅವರ ಪಾತ್ರವನ್ನ ಒಲವೆ ಮಂದಾರ ಖ್ಯಾತಿಯ ಆಕಾಂಕ್ಷ ಅವರು ನಿರ್ವಹಿಸಬೇಕಾಗುತ್ತೆ